ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನಿವತ್ತು ಸ್ಯಾಟರ್ಡೆ ಲಾಗನ್ನು ಮಾಡ್ತಾ ಇದ್ದೀನಿ ಸೊ ನಮ್ಮ ಮನೆಯಲ್ಲಿ ದೀಪಾವಳಿಗೆ ಕಜ್ಜು ಬಿಟ್ಟು ಅಕ್ಕಿ ನೆನೆಸುವಾಗ ನೋಡಿ ಈ ಪಬ್ದಿಯಿಂದ ನಾನು ಅಕ್ಕಿಯನ್ನು ನೆನೆಸಿ ಆಮೇಲೆ ಮಾರನೇ ದಿನ ಅನ್ಯ ಅಕ್ಕಿ ನೀರನ್ನು ಸೋರಾಕಿ ಆಮೇಲೆ ಕಜ್ಜಾಯವನ್ನು ಮಾಡಿ ಅಮಾವಾಸ್ಯೆಗೆ ನಾವು ಹಬ್ಬದ ಪೂಜೆಯನ್ನು ಮಾಡ್ಕೊಳ್ತೀವಿ ಫ್ರೆಂಡ್ಸ್ ನೋಡಿ ನೀವು ಯಾವ ರೀತಿ ನಿಮ್ಮ ಮನೆಯಲ್ಲಿ ಹಬ್ಬದ ಆಚರಣೆಗೆ ಕಜ್ಜಾಯ ಮಾಡಲು ಯಾವ ರೀತಿ ಪೂಜೆ ಮಾಡಿ ಗಂಗೆ ಪೂಜೆ ಮಾಡಿ ನೀವು ಮಾಡ್ತೀರಾ ಅನ್ನೋದು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನೋಡಿ ಈ ರೀತಿ ನೀರು ಗಂಗೆಯನ್ನು ನಾವು ಒಂದು ಪಾತ್ರೆಯಲ್ಲಿ ನಾವು ಶುದ್ಧವಾಗಿರುವಂತಹ ಪಾತ್ರೆಯಲ್ಲಿ ನೀರನ್ನು ತಗೊಂಡು ಅದಕ್ಕೆ ಎರಡೆಳೆ ಹಸಿದಾರ ಮತ್ತು ಎಲೆ ಹೂವನ್ನು ಕಟ್ಟಿ ಈ ರೀತಿ ನೋಡಿ ಏನೇ ಪೂಜೆ ಮಾಡಬೇಕಾದ್ರೂ ದೀಪಾವಳಿಯಲ್ಲಿ ಸ್ವಲ್ಪ ಗೋಮೂತ್ರ ಹಾಕ್ಕೊಂಡ್ರೆ ನಾವು ಏನೇ ಒಂದು ದೋಷ ಇದ್ದರೂ ಅದು ಶ್ರೇಷ್ಠ ಅಂತಲೇ ಹೇಳ್ತಾರೆ ಅದರಿಂದ ಗೋಮೂತ್ರ ತರಿಸಿಟ್ಕೊಂಡು ಪ್ರತಿಯೊಂದು ಪೂಜೆಯಲ್ಲೂ ಗೋಮೂತ್ರ ಹಾಕ್ಕೊಂಡು ಪೂಜೆ ಮಾಡಿದ್ರೆ ಒಳ್ಳೆಯದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಅದರಲ್ಲೂ ದೀಪಾವಳಿಯಲ್ಲಿ ತುಂಬ ಶ್ರೇಷ್ಠತೆಯಿಂದ ಪೂಜೆ ಮಾಡಬೇಕು ನಾವು ಬ್ರಹ್ಮಚಾರಿಯಿಂದ ಪೂಜೆ ಮಾಡಿ ಪ್ರತಿಯೊಂದನ್ನು ಕ್ಲೀನ್ ಮಾಡಿನೇ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ನೋಡಿ ಎಲೆ ಅಡಿಕೆ ಮತ್ತು ದಕ್ಷಿಣೆ ಇಟ್ಬಿಟ್ಟು ಯಾವುದೇ ಪೂಜೆ ಇದ್ರೂ ದಕ್ಷಿಣ ಇಲ್ಲದೆ ಪೂಜೆ ಇಲ್ಲ ಹಾಗೆ ಸಂಕಲ್ಪ ಮಾಡಿಕೊಂಡು ಎರಡು ದೀಪಗಳನ್ನು ಇಟ್ಬಿಟ್ಟು ಆಮೇಲೆ ದೀಪ ಹಚ್ಚಿಸ್ಕೊಂಡು ಪೂಜೆ ಮಾಡಿ ನಾವು ಏನು ಕಜಾಯಕ್ಕೆ ಎಷ್ಟೇ ಹಾಕ್ಬೇಕು ಅಷ್ಟು ಅಷ್ಟು ಹಳತೆ ಅಕ್ಕಿಯನ್ನು ನಾವು ನೀರಲ್ಲಿ ಹಾಕ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ಪೂಜೆ ಮಾಡಬೇಕಾಗುತ್ತೆ ಸೊ ನಮ್ಮನೆ ಪದ್ಧತಿ ಈ ರೀತಿ ಇದೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಇದೇ ರೀತಿ ಮಾಡಬೇಕನ್ನೋದೇನಿಲ್ಲ ಅವರವರ ಮನೆಯಲ್ಲಿ ಯಾವ ರೀತಿ ಆಚರಣೆ ಮಾಡ್ಕೊಂಡ್ಬಂದಿರ್ತಾರೋ ಸೇಮ್ ಆ ರೀತಿ ಬರ್ತಾರೆ ಈಗ ಬೆಳಗ್ಗೆನೆ ಹಾಕಿ ನೆನೆಸಿಟ್ಬಿಟ್ರೆ ಆಮೇಲೆ ಖಜ್ಜಾಯ ಅಂದರೆ ಒಂದು ದಿವಸ ಪೂರ್ತಿ ನೆಂದ್ರೇನೆ ಅಲ್ವ ಚೆನ್ನಾಗಿರೋದು ಸೊ ಅದರಿಂದ ಬೆಳಗ್ಗೆನೆ ಹಾಕಿ ನೆನೆಸಿಟ್ಬಿಟ್ಟು ನಾನು ಬೇರೆ ಕೆಲಸಗಳನ್ನು ಆಮೇಲೆ ಮಾಡೋಣ ಅಂತ ಹೇಳಿಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಬಂದು ಅಕ್ಕಿ ನೆನೆಸೋ ಕೆಲಸ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲಸ ಮಾಡೋಣ ಅಂತ ಹೇಳಿಬಿಟ್ಟು ಈಗ ಫಸ್ಟು ನೋಡಿ ಇಷ್ಟೇ ಸಿಂಪಲ್ ಪೂಜೆ ಧೂಪ ದೀಪ ನೈವೇದ್ಯ ಸೊ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಹಾಯಮ್ಮ ಒಳ್ಳೇದು ಮಾಡಲಿ ದೀಪಾವಳಿಯಲ್ಲಿ ನಿಮಗೂ ನಮಗೂ ನೀವು ಕಂಡಿರೋವಂತಹ ಕನಸು ಎಲ್ಲರಿಗೂ ನನಸಾಗಲಿ ಅಂತ ಕೇಳ್ತಾ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ ಪಲ್ಲಾಗಿ ಪೂಜೆ ಮಾಡಿ ಹಾಗಂಗೆ ಪೂಜೆ ಮಾಡಿ ಅಕ್ಕಿಯನ್ನು ನೆನೆಸಿಡ್ತೀನಿ ಸೊ ಇದು ಫ್ರೆಂಡ್ಸ್ ಹಿಂದಿನ ದಿನ ಶುಕ್ರವಾರ ನೈಟಲ್ಲಿ ಲಾಗಿದ್ದು ಅಕ್ಕಿಯನ್ನು ನೆನೆಸಿಟ್ಟಿದ್ದೆ ನಾನು ಪರ್ಫೆಕ್ಟಾಗಿ ತಟ್ಟೆ ಹಿಡ್ಲಿ ಮಾಡೋದು ಬಿಡದಿ ತಟ್ಟೆ ಹಿಡ್ಡಿ ಅಂತ ನಾನು ತೋರಿಸಿರೋಂತಹ ಗ್ಲಾಸಲ್ಲಿ ಎರಡು ಗ್ಲಾಸ್ ರೇಷನ್ ಅಕ್ಕಿ ಹಾಕಿ ಅದರ ಒಂದು ಕಾಲು ಗ್ಲಾಸ್ ಆಗೋಷ್ಟು ಕಡಲೆಪೂರಿಯನ್ನು ಹಾಕ್ಬಿಟ್ಟು ಕಾ ಅರ್ಧ ಗ್ಲಾಸ್ ಆಗಷ್ಟು ಉದ್ದಿನಬೇಳೆಯನ್ನು ನಾನು ಸೇರಿಸ್ಕೊಂಡು ನೋಡಿ ನೆನೆಸಿಟ್ಟಿದ್ದೀನಿ ಅಕ್ಕಿಯನ್ನು ಸುಮಾರು ಒಂದು ಏಳು ಎಂಟು ಅವರ್ ನೆನೆಸಿಟ್ಟು ಒಂದು ಎರಡು ಅವರಲ್ಲಿ ಉದ್ದಿನಬೇಳೆ ಸಾರಿ ನಾನು ಕಡಲೆಪುರಿ ಒಂದೂವರೆ ಗ್ಲಾಸ್ ಹಾಕಿಲ್ಲ ಒಂದು ಗ್ಲಾಸ್ ಕಡಲೆಪುರಿ ಅರ್ಧ ಗ್ಲಾಸ್ ಆಗೋಷ್ಟು ಅವಲಕ್ಕಿ ಹಾಕಿದ್ದೀನಿ ಮಿಸ್ ಇದು ಮಿಸ್ ಆಗಿದೆ ನಾನು ಹೇಳೋದು ನೋಡು ಎಲ್ಲ ಅದು ಎಷ್ಟು ಅವರ್ ಒಂದು ಎಂಟು ಅವರ್ ಆಗಷ್ಟು ನೆನೆಸಿಟ್ಬಿಟ್ಟು ಈಗ ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ನಾವು ನುಣ್ಣಗೆ ರುಬ್ಬಬೇಕು ನೋಡಿ ಒಂದು ಕುಕ್ಕರಲ್ಲಿ ಹಾಕ್ಬಿಟ್ಟು ಈ ರೀತಿ ಬಿಸಿ ನೀರಲ್ಲಿ ಇಟ್ಬಿಟ್ರೆ ಇಟ್ಟು ಚೆನ್ನಾಗಿ ಪರ್ಮೆಂಟೇಷನ್ ಆಗುತ್ತೆ ಈಗ ಚಳಿ ಅಲ್ವಾ ಸೊ ಈಗ ಬೆಳಗ್ಗೆಯಾಗಿದ್ದು ನಾನು ಮಾಡ್ತಾ ಇರೋದು ಶನಿವಾರ ಬೆಳಗ್ಗೆಯದು ನೋಡಿ ಇಡ್ಲಿಗೆ ಸಾಂಬಾರು ಬಂದು ಹೆಸರು ಬೇಳೆ ಒಂದು ಎರಡು ಟೊಮೊಟೊ ಒಂದು ಎರಡು ಮೂರು ಈರುಳ್ಳಿ ಇದಿಷ್ಟನ್ನು ಕಟ್ ಮಾಡಿ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಯಾವಾಗಲೂ ಅಷ್ಟೇ ಹೆಸರುಬೇಳೆ ಹಾಕಿದಾಗ ಸ್ವಲ್ಪ ಎಣ್ಣೆ ಅರಶಿನ ಹಾಕೋದ್ರಿಂದ ಅದು ಕುಕ್ಕರಿಂದ ಮೇಲೆ ಗ್ಯಾಸ್ಗಿಟ್ಟಿಂದ ಮೇಲೆ ಹುಕ್ ಬರೋದಿಲ್ಲ ಸೊ ಅದರಿಂದ ಹಾಕ್ಕೊಳ್ಳಿ ಈಗ ಇದಿಷ್ಟನ್ನು ಹಾಕ್ಬಿಟ್ಟು ಎರಡು ವಿಷಲನ್ನು ತೆಗೆಸ್ಕೊಳ್ಳೋಣ ಆ ಬೇಳೆ ಬೇಯೋ ಅಷ್ಟರಲ್ಲಿ ಇಡ್ಲಿಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನು ತಟ್ಟೆ ಇಡ್ಲಿ ಮಾಡ್ತಾಯಿದ್ದೀನಿ ಬಿಡದಿ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಅಷ್ಟೇ ನಾವು ಇಡ್ಲಿ ಮಾಡಬೇಕಾದ್ರೆ ಈ ಥರ ಬಾಳೆ ಎಲೆ ಇದ್ದರೆ ಅದನ್ನು ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆಯೇ ಇಡ್ಲಿ ಡಿಮೋಲ್ಡ್ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ ಸೊ ನೋಡಿ ಇಡ್ಲಿ ಹಿಟ್ಟು ಸಹ ಚೆನ್ನಾಗಿ ಪರ್ಮೆಂಟೇಷನ್ ಆಗಿದೆ ಈಗ ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಆಗಿದೆ ನಾನು ನೈಟಲ್ಲಿ ಇಡ್ಲಿ ರುಬ್ಬಿ ಕಲಸಿಟ್ಟಿದ್ನಲ್ವ ಈಗ ನೋಡಿ ಇಡ್ಲಿಗೆ ರೆಡಿ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗಳಿಗಂತೂ ಇಡ್ಲಿ ಚೆನ್ನಾಗಿರುತ್ತಲ್ವ ಅದರಲ್ಲೂ ಕೆಲವರು ಇಡ್ಲಿ ಪರ್ಮೆಂಟೇಷನ್ ಆಗೋಲ್ಲ ಇಡ್ಲಿ ಬರೋದಿಲ್ಲ ಅಂತ ಹೇಳಿಬಿಟ್ಟು ಮಾಡೋದೇ ಇಲ್ಲ ನೋಡಿ ಈ ರೀತಿ ಪರ್ಮೆಂಟೇಷನ್ ಮಾಡ್ಕೊಳ್ಳಿ ನಾನು ತೋರಿಸಿದ್ನಲ್ವ ಬಿಸಿ ನೀರಲ್ಲಿ ಒಂದು ಕುಕ್ಕರಲ್ಲಿ ರುಬ್ಬಿಟ್ಟು ಟೈಟಾಗಿ ಮುಚ್ಚಿಟ್ಬಿಟ್ರೆ ಸೊ ಚೆನ್ನಾಗಿ ಇಡ್ಲಿ ಬರುತ್ತೆ ಹತ್ತಿ ಥರ ನೋಡಿ ಈಗ ಈ ಬಾಳೆ ಎಲೆ ಮೇಲೆ ಸ್ವಲ್ಪ ತುಪ್ಪ ಆಗಲಿ ಎಣ್ಣೆ ಆಗಲಿ ನಾವು ಸ್ಪ್ರೆಡ್ ಮಾಡಿ ಈಗ ಇಡ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾವು ಇಡ್ಲಿ ಹಿಟ್ಟನ್ನು ಪ್ಲೇಟ್ಗೆ ಹಾಕಿದ್ಮೇಲೆ ನೋಡಿ ಈ ರೀತಿ ಶೇಕ್ ಮಾಡಿ ಹಿಡಬೇಕು ಅದು ಒಂದೇ ಸೈಡಲ್ಲಿ ಉಳಿದ್ಕೊಂಬಿಟ್ಟಿರುತ್ತೆ ಇದು ನಮ್ಮದು ಇಡ್ಲಿ ಪ್ಲೇಟ್ ಬಂದು ಹಾರಿದೆ ಸೊ ನಮ್ಮ ಮಗಳು ಇರಲಿಲ್ಲ ಸೊ ನಮಗೆ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ನನಗೆ ಐದು ಹಾಕಿದ್ದೀನಿ ಸೊ ಇಡ್ಲಿ ಅಂತೂ ತುಂಬ ಚೆನ್ನಾಗಾಗುತ್ತೆ ಅದರಲ್ಲೂ ಹುತ್ತಿ ಅಂತೆ ಬರುತ್ತೆ ನಾನು ಹೇಳಿದ ರೀತಿ ಮಾಡ್ಕೊಳ್ಳಿ ಈಗ ಇಡ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಮುಚ್ಚಿಟ್ಬಿಟ್ಟು ನೋಡಿ ಆ ಇಡ್ಲಿ ಬೇಯೋದ್ರೊಳಗೆ ಸಾಂಬಾರು ಸಹ ಬೆಂದಿದೆ ಸೊ ಏನಿಲ್ಲ ಸಿಂಪಲ್ ಜಸ್ಟು ನೀವು ತೊಗರಿ ಬೇಳೆ ಬೇಕಾದರೂ ಹಾಕ್ಕೊಬೋದು ತೊಗರಿ ಬೇಳೆ ಆಗಲಿ ಹೆಸರು ಬೇಳೆ ಇದಿಷ್ಟ ಮಾಮೂಲಿ ಈರುಳ್ಳಿ ಟೊಮೊಟೊ ಹಾಕ್ಬಿಟ್ಟು ನೋಡಿ ಈ ರೀತಿ ಸಾಂಬಾರು ಪುಡಿ ಹಾಕಿ ಕುದಿಸ್ಕೊಂಡು ಒಂದು ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಗುತ್ತೆ ಸೊ ಚಟ್ನಿ ನಮ್ಮಗಳು ಇಲ್ಲದೆ ಇರೋ ಕಾರಣ ನಾನು ಚಟ್ನಿ ಮಾಡಿ ಮಾಡಿಲ್ಲ ಮನೆಯವರು ಸ ಚಟ್ನಿ ತಿನ್ನಲ್ಲ ಇನ್ನು ಒಬ್ಬಳಿಗೆ ಏನು ಚಟ್ನಿ ಮಾಡೋದು ಅಂತೇಳಿ ನಾನು ಮಾಡಲೇ ಇಲ್ಲ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕ್ಬಿಟ್ಟು ನಮಗೆ ನೀರು ಕಂಟೆಸ್ಟೆನ್ಸಿ ಸ್ವಲ್ಪ ಸಾಂಬಾರು ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಬೇಕು ನೀರನ್ನು ಸ್ವಲ್ಪ ಜಾಸ್ತಿ ಹಾಕಿ ಸಾಂಬಾರು ರೆಡಿ ಮಾಡಿಕೊಂಡು ಈಗ ಇಡ್ಲಿನೂ ಸಹ ನೋಡೋಣ ಬೆಂದಿದೇನೋ ಹತ್ತು ನಿಮಿಷ ಪರ್ಫೆಕ್ಟಾಗಿ ನಾವು ಬೇಯಿಸ್ಕೊಳ್ಳೇಬೇಕಾಗುತ್ತೆ ಇಡ್ಲಿನ ಸೊ ಇದು ಕುದೀಲಿಕ್ಕಿಕ್ಕ ನಾ ಸಾಂಬಾರನ್ನು ನೋಡಿ ಹೀಗೆ ಇಡ್ಲಿ ಚೆನ್ನಾಗಿ ಬೆಂದಿದೆ ಒಂದು ಹತ್ತು ನಿಮಿಷ ಇಲ್ಲಾಂದರೆ ಕೆಲವೊಂದು ಇಡ್ಲಿ ಪಾತ್ರೆಗಳಲ್ಲಿ ಇನ್ನೊಂದು ಎರಡು ಮೂರು ನಿಮಿಷ ಎಕ್ಸ್ಟ್ರಾ ಅಷ್ಟೇ ನೋಡಿ ಇಡ್ಲಿ ಬೆಂದಿದೆಯೋ ಇಲ್ಲ ಅಂತ ಈ ರೀತಿ ಚಾಕುವಿಂದ ನೋಡಿದ್ರೆ ನಮ್ಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ ಕಂಟೆಸ್ಟೆನ್ಸಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಡಿಮೋಡ್ ಮಾಡ್ಕೋಬೇಕು ಸ್ವಲ್ಪ ಬಿಸಿ ಕಮ್ಮಿ ಆಗಲಿ ನೋಡಿ ಸಾಂಬಾರು ಸಹ ಕುದೀತಾ ಇದೆ ಈಗ ಫೈನಲಿ ಸಾಂಬಾರಿಗೆ ಒಂದು ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಆಯಿತು ಈಗ ಇಡ್ಲಿಯನ್ನು ಡಿಮೌಡ್ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಒಂದು ಚಾಕುವಿಂದ ಈ ರೀತಿ ನಾವು ಸೈಡಿಂದ ತೆಗೆದ್ಬಿಟ್ರೆ ನೀಟಾಗಿ ಬರುತ್ತೆ ನೋಡಿ ಬಾಳೆ ಎಲೆಯನ್ನು ಈ ರೀತಿ ತೆಗೆದುಕೊಂಬಿಟ್ರೆ ಸೊ ಯಾವಾಗಲೂ ಅಷ್ಟೇ ಬಾಳೆ ಎಲೆಯಿಂದ ತುಂಬ ಚೆನ್ನಾಗಿರುತ್ತಲ್ವಾ ಆ ಇರುವಂತಹ ಸಾರ ಎಲ್ಲ ಇಡ್ಲಿಗೆ ಬಿಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಆರೋಗ್ಯಕರವಾಗೂ ಇರುತ್ತೆ ಜಸ್ಟ್ ಒಂದು ಐದು ರೂಪಾಯಿ ಕೊಟ್ಟರೆ ಎಲೆ ಬರುತ್ತೆ ಅಂಗಡಿಗಳಲ್ಲಿ ಸೊ ಮಾಡ್ಕೋಬೋದು ಇಲ್ಲಾಂದರೆ ನೀವು ಪ್ಲೇಟಲ್ಲೇ ಇದೇ ರೀತಿ ಮಾಡ್ಕೊಳ್ಬೋದು ಸೊ ಈಗ ಎಲ್ಲರಿಗೂ ತಿಂಡಿ ಇದ್ದೀನಿ ನಮ್ಮ ಮನೆಯವ್ರಿಗೆ ಮತ್ತು ನನಗೆ ತಿಂಡಿ ತಿಂದ್ಬಿಟ್ಟು ಹಬ್ಬದ ಕೆಲಸಗಳು ಇನ್ನೂ ನಡೀತಾನೆ ಇದೆ ಹಬ್ಬದ ಕೆಲಸಗಳು ಮಾಡ್ತಾನೆ ಇದ್ದೀವಿ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ